ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ನಮಸ್ಕಾರ. ನಮಸ್ಕಾರ. ವರ್ತೂರ್ ಕಡೆಯವರು ತಾವು ಅಂತ ಕೇಳ್ಪಟ್ಟೆ. ಮಿಡಲ್ ಕ್ಲಾಸ್ ಅಲ್ಲಿ ಪ್ರೈಮರಿಯಿಂದನೂ ಹೈಸ್ಕೂಲ್ ವರೆಗೂ ಅಲ್ಲೇ ಓದಿದ್ದೆ ನಾನು. ಏನಂದ್ರೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್? ಎಜುಕೇಶನ್ ಎಸ್ ಎಲ್ ಸಿ ವರೆಗೂ ಓದ್ದೆ, ಫೇಲ್ ಆಗ್ಬಿಟ್ಟೆ. ಅಯ್ಯೋ, ಪೆಟ್ರೋಲ್ ಎಷ್ಟು ಅಂದ್ರೆ 5 ರೂಪಾಯಿ ಕೊಟ್ರೆ 5 ಲೀಟರ್ ಪೆಟ್ರೋಲ್ ಹಾಕಿ ಆಯಿಲ್ ಹಾಕಿ 40 ಪೈಸಾ ಕೈ ಕೊಡ್ತಾ ಇದ್ರು ರಿಚ್ಮಂಡ್ ಸರ್ಕಲ್ ಅಲ್ಲಿ. ಅರಿಕೇಸರಿ ನಿಮ್ಮ ಸ್ಕ್ರೀನ್ ನೇಮಾ ಸರ್? ಇಲ್ಲ, ಅದು ಮಾವನಕೆರೆ ರಂಗನಾಥ್ ಆತರ್ ಅವ್ರು ನನಗೆ ಹೆಸರಿಟ್ರು, ಹೆಸರಿರ್ಲಿ ನಿನ್ಗೆ ಸಿನಿಮಾದೊಳಗೆ ಅಂತ. ನಿಮ್ಮ ಮೂಲ ಹೆಸರೇನು? ನನ್ನ ಹೆಸರು ಜೆ ಅಂತೋಣಿ ಅಂತ. ವೀಕ್ಷಕರೇ ನಮಸ್ಕಾರ, ಖುಷಿಯಾಗಿದ್ದೀನಿ. ಇದೇನಪ್ಪ ಖುಷಿಯಾಗಿದ್ದೀನಿ ಅಂದರೆ ಅದೇ ಕಾರು, ಅದೇ ರೋಡು, ಅದೇ ಮನೆಗೆ, ಅದೇ ಮನಸ್ಸಿಗೆ ಪ್ರಯಾಣ. ನಿಮಗೆ ಪ್ರಾಮಿಸ್ ಮಾಡಿದ್ದೆ, ನನಗೆ ಅವ್ರು ಪ್ರಾಮಿಸ್ ಮಾಡಿದ್ರು. ಯಾರು? ನಮ್ಮ ಅರಿಕೇಸರಿ ಸರ್, ಸಂದರ್ಶನ ಕೊಡ್ತೀನಿ ಅಂತ. ಮೊನ್ನೆ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಸರ್ ಫೋನ್ ಮಾಡಿದ್ರು, ಬನ್ನಿ ರಘು ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ಇದರಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರಿಕೇಸರಿ ಸರ್ ಅವರ ಮಗ ಆ್ಯಂಡ್ ಅವರ ಮಗಳು ಇಬ್ಬರು ಅಬ್ರಾಡಲ್ಲಿದ್ದಾರೆ, ಇಬ್ಬರು ಫೋನ್ ಮಾಡಿ ಅವ್ರನ್ನ ಒಪ್ಪಿಸಿ, ಜೊತೆಗೆ ಮೇಡಮ್ ಮಿಸಸ್ ಅರಿಕೇಸರಿ ಸರ್. ಯಾಕೆಂದರೆ ಎಷ್ಟು ಪ್ರೀತಿಯಿಂದ ಅವ್ರು ಹೇಳಿದ ಮಾತಕ್ಕೆ ತಕ್ಕ ಹಾಗೆ ಅವರೇ ಫೋನ್ ಮಾಡಿ ನಾನು ಮೆಸೇಜ್ ಮಾಡಿದೆ. ಆಫ್ಟರ್ 9th ನನಗೆ ಒಂದು ನೀವು ಎನಿ ಟೈಮ್ ಅಂತ ಹೇಳಿದರು. ನಾನು 9th ಒಂದು ಮೆಸೇಜ್, 9th 10th ಒಂದು ಟೆಕ್ಸ್ಟ್ ಮಾಡಿದೆ ನಾನು ಅವರಿಗೆ ಮ್ಯಾಮ್ ಅಂತ. ಅವರೇ ಪಾಪ ಮೆಸೇಜ್ ಮಾಡಿದ್ರು, ಅವರಲ್ಲಿ ಕೊಲೆಯೋ ಗೆಸ್ಟ್ಸ್ ಇದ್ದಾರೆ ಅವರ ಮನೆಯಲ್ಲಿ, ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಅವರು ಫೋನ್ ಮಾಡಿ ಯಾವತ್ತು 11th ಫೋನ್ ಮಾಡಿ ನೀವು ಹಿಂಗೆ ಎನಿ ಟೈಮ್ ಫಿಕ್ಸ್ ಮಾಡ್ಕೊಂಡು ನಾಳಿದ್ದು ಬನ್ನಿ ಅಂತ ಹೇಳಿದ್ರು. ಅರಿಕೇಸರಿ ಸರ್ ಮಾತಾಡಿದ್ರು, ಇಲ್ಲಿ ನಾನು ಏನು ಪ್ರಿಪೇರ್ ಆಗಿಲ್ಲ, ಆದರೆ ನಾನು ಪ್ಲೈನ್ ವೈಟ್ ಶೀಟ್ ಥರನೇ ಇದ್ದೀನಿ. ಅರಿಕೇಸರಿ ಸರ್ ಬಗ್ಗೆ ಗೊತ್ತಿದೆ, ಸಿನಿಮಾ ಬಗ್ಗೆ ಕೆಲವು ವಿಚಾರಗಳು ಗೊತ್ತಿದೆ, ಬಟ್ ತುಂಬ ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ. ಅವರಿಂದನೇ ಸಾಕಷ್ಟು ವಿಷಯಗಳಿಗೆ ಎತ್ಕೋಣ ಅಂತ. ಸೊ ಮಾರತಳ್ಳಿ ಕಡೆ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಆಸೆ ಪಟ್ಟಿದ್ದು ಅರಿಕೇಸರಿ ಸರ್ನ ಮಾತಾಡ್ಸೋಣ, ಹೇಗೆ ಬಂದರು, ಹೇಗಿದ್ದರು, ಅವ್ರ ಫ್ಯಾಮ್ಲಿ, ಅವ್ರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿರು, ಮದುವೆ ಯಾವಾಗಿದ್ದು, ಮಕ್ಳ ಬಗ್ಗೆ, ಮಕ್ಳನ್ನ ಯಾಕೆ ಇಂಟ್ರೆಸ್ಟಿಗೆ ತಂದಿಲ್ಲ, ಅವರ ಮಗ ಮಾತಾಡ್ತಾನೆ ನನ್ನ ಹತ್ರ ಫೋನಲ್ಲಿ ಹೇಳಿದ್ರು. ಅಪ್ಪಗೆ ನಾವು ಇಂಡಸ್ಟ್ರಿ ಕಡೆಗೆ ಬರೋದಾಗಲಿ ಮತ್ತೊಂದಾಗಲಿ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡೋದಷ್ಟು ಇಷ್ಟ ಇಲ್ಲ ಅಂತ. ಸೊ ಏನಕ್ಕೆ ಅವತ್ತಿನ ದಿವಸಗಳಲ್ಲೇ ಅರಿಕೇಸರಿ ಸರ್ಗೆ ಏನಕ್ಕಾಗ ಅನ್ನಿಸ್ತು? ಸಾಕಷ್ಟು ವಿಷಯಗಳನ್ನ ಅವ್ರ ಜೊತೆ ಮಾತಾಡೋಣ. ಸೊ ಮಾರತಳ್ಳಿ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಪ್ರಾಮಿಸ್ ಮಾಡ್ದಂಗೆ ನಾನು ಉಳಿಸ್ಕೊಳ್ಳೋದಕ್ಕೆ ಈ ಪ್ರಾಮಿಸ್ ಕಾರಣ ಆಗಿದ್ದು ಅರಿಕೇಸರಿ ಸರ್ ಹಾಗೂ ಅವರ ಶ್ರೀಮತಿಯವರು. ಥ್ಯಾಂಕ್ಸ್ ಹೇಳ್ತಾ ಬನ್ನಿ, ಅರಿಕೇಸರಿ ಸರ್ ಮನೆಗೆ ಹೋಗೋಣ, ಅವರ ಮನಸ್ಸಿನ ವಿಚಾರಗಳನ್ನ ಕೆದಕಿ ಮಾತಾಡೋಣ. ಬನ್ನಿ ವೀಕ್ಷಕರೇ, ಸ್ವಾಗತ. ನೂರೊಂದು ನೂರೊಂದು ನೆನಪು ಇದು ಅಂತರಂಗ ಬಹಿರಂಗ. ನಮ್ಮ ಅರಿಕೇಸರಿ ಸರ್ ಮನೆಗೆ ಬಂದಿದ್ದೀನಿ, ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಇಷ್ಟಿಷ್ಟು ಪ್ರಶ್ನೆಗಳಿದೆ, ಎಕ್ಸೈಟ್ಮೆಂಟ್ ಇದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಅವ್ರ ಮನೆನ ನೀವು ಒಂದ್ಸತಿ ನೋಡ್ಬಿಡಿ. ಬಂದಿದ್ದಾರೆ ರಿಸೀವ್ ಮಾಡೋದಕ್ಕೆ. ಹಲೋ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಮ್ಯಾಮೇ ಬಂದು ರಿಸೀವ್ ಮಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾ. ಈ ಇಂಟರ್ವ್ಯೂ ಆಗೋದಕ್ಕೆ ಮೇನ್ ರೀಸನ್ನೇ ಮ್ಯಾಮು. ಸೊ ಎಲ್ಲ ಆಮೇಲೆ ನಾನು ಮಾತಾಡಿಸ್ತೀನಿ, ಫಸ್ಟು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ಗೆ ಅಷ್ಟೇ. ಇದು ನಮ್ಮ ಸರ್ ಮನೆ, ಬನ್ನಿ ಪ್ಲೀಸ್, ವೆಲ್ಕಮ್. ಥ್ಯಾಂಕ್ ಯು ಸರ್, ಫೈನಲಿ ಇಂಟರ್ವ್ಯೂ ಕೊಡೋದಕ್ಕೆ ಒಪ್ಕೊಂಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಅದ್ರೊಳಗೆ. ಥ್ಯಾಂಕ್ ಯು ಸರ್. ಏನಿದೆ ಅಮ್ಮ, ಏನಿದೆ? ಥ್ಯಾಂಕ್ ಯು ಸರ್. ಮತ್ತೆ ಹುಡ್ಕೊಂಡು ಬಂದಿದ್ರಲ್ಲ, ಅದು ಹೇಳಿ. ಥ್ಯಾಂಕ್ ಯು ಸರ್, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಸಾಕಷ್ಟು ವಿಷಯಗಳಿದೆ ಸರ್, ಸಾಕಷ್ಟು ಮಾತಾಡೋಣ, ಆರಾಮ ಕೂತ್ಕೊಂಡು ಮಾತಾಡೋಣ. ಆಯ್ತು ಆಯ್ತು. ಎಸ್ ಸರ್, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೂರೊಂದು ನೂರೊಂದು ನೆನಪು ಬಂದಿದ್ದೀನಿ. ನಮ್ಮ ಅರಿಕೇಸರಿ ಸಾಹೇಬರು ಮನೆಗೆ ಬಂದಿದ್ದೀನಿ, ಅವರ ಮನಸ್ಸಿನ ಒಳಗಡೆ ಪ್ರಯಾಣ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಂಡಲ್ನಷ್ಟು ಕ್ಯೂರಿಯಾಸಿಟಿ ಇದೆ ಅಥವಾ ಪ್ರಶ್ನೆಗಳಿದೆ ಅವರ ಜೀವನದ ಬಗ್ಗೆ. ಯಾಕೆಂದರೆ ಒಂದು ಮೂಲದ ಪ್ರಕಾರ, ನನಗೆ ಗೊತ್ತಾಗಿದ್ದ ಪ್ರಕಾರ, ಸಾಕಷ್ಟು ಜೀವನದಲ್ಲಿ ತ್ಯಾಗಗಳನ್ನ ಮಾಡಿ, ಸ್ಯಾಕ್ರಿಫೈಸ್ನ ಮಾಡಿ ಇರುವಂಥ ಒಂದು ವ್ಯಕ್ತಿ ನಮ್ಮ ಅರಿಕೇಸರಿ ಸರ್.
ಹಾಗಿದ್ರೆ ಬನ್ನಿ ಅರಿಕೇಸರಿ ಸರ್ ಅವ್ರ ಹತ್ರನೇ ಹೋಗೋಣ. ನೇರವಾಗಿ ಸಮಯನ ವೇಸ್ಟ್ ಮಾಡದೆ ಅವ್ರ ಹತ್ರ ಎಲ್ಲ ವಿಚಾರಗಳನ್ನ ಮಾತಾಡೋಕೆ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹಾಕಿ ಕರ್ಕೊಂಡು ನಿಮ್ಮ ಮುಂದೆ ಬರೋ ನಿಲ್ಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದೊಮ್ಮೆ ತಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಡೆಗೂ ನಿಮ್ಮ ಪಕ್ಕ ಕೂತ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ, ನಮ್ಮ ಜನಗಳ ಮುಂದೆ ಕರ್ಕೊಂಬಂದಿದ್ದೀನಿ, ಸಂದರ್ಶನ ಮಾಡ್ತಿದ್ದೀನಿ, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಆಯ್ತು. ಮೊದಲನೇದಾಗಿ ವರ್ತೂರ್ ಕಡೆಯವರು ತಾವು ಅಂತ ಕೇಳ್ಪಟ್ಟೆ, ಹೇಗಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ತಂದೆಯವರು, ತಾಯಿ, ನೀವು ಎಷ್ಟು ಜನ ಅಣ್ಣ ತಮ್ಮಂದರು, ಸಿಬ್ಲಿಂಗ್ಸು, ನಿಮ್ಮ ತಂದೆಯವರು ಏನು ಮಾಡ್ಕೊಂಡಿದ್ದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಮ್ಮ ಫ್ಯಾಮಿಲಿ ಬಗ್ಗೆ ಅಂದರೆ ನಮ್ಮ ಅದು ಚಿಂತಲ್ ಮಾಡೋಲ್ಲ ಅಂತ ಹಳೆ ಅನೇಕಲ್ ತಾಲೂನೊಳಗೆ ಇತ್ತು, ಅಲ್ಲಿ ಹುಟ್ಟಿದ್ದು ನಾವು. ಅಲ್ಲಿ ನಮ್ಮ ತಂದೆಗೆ ಆಸ್ತಿ ಪಾಸ್ತಿ ಚೆನ್ನಾಗಿತ್ತು. ಅಲ್ಲೇನು ಮಾಡಿದ್ರು, ಅಲ್ಲಿಂದ ಈ ವರ್ತೂರಿಗೆ ಸ್ವಲ್ಪ ಆಸ್ತಿ ಮಾಡಿಬಿಟ್ಟು ವರ್ತೂರಲ್ಲಿ ಆಸ್ತಿ ಮಾಡಿ ಬಂದರು. ಇಲ್ಲಿ ಬಂದು ನಾವೆಲ್ಲ ಮಕ್ಕಳು ಚಿಕ್ಕ ಚಿಕ್ಕವ್ರು ನಾವೆಲ್ಲ, ಆವಾಗ ನಮ್ಮ ತಂದೆ ಕಸಬು ಇಲ್ಲ, ಏನು ಕೆಲಸ ಇಲ್ಲ ಆಗ. ಸೊ ಆಗ ಏನಾಯಿತು, ಈ ಇಲ್ಲಿ ವರ್ತೂರೊಳಗೆ ಮನೆ ತಗೊಳ್ತಾನೆ ಕೇಸುಗಳು ಶುರುವಾಗೈತೆ. ಅದ್ರ ಮೇಲೆ ಒಂದು ಕೇಸು, ನಮ್ಮ ತಂದೆಗೆ ಆದಾಯ ಇಲ್ಲ. ಆವಾಗ ಊರದು ಅಲ್ಲಿ ಊರೊಳಗಿರೋದು ಮಾರೋದು, ಬರೋದು, ಕೇಸ್ ಅಟೆಂಡ್ ಮಾಡೋದು, ನಮ್ಮನ್ನು ಸಾಕೋದು, ಹಿಂಗಾಗಿ ಎಲ್ಲ ಕಳ್ಕೊಂಡ್ರು ತಂದೆ. ನೀವು ಎಷ್ಟು ಜನ ಸರ್ ಮಕ್ಕಳು? ಈಗ ನಾವು 8 ಜನ ಇದ್ದಿದ್ದು, ಇಬ್ಬರು ತೀರು ಹೋಗಿದ್ದಾರೆ. ಓ, 8 ಜನ ಒಟ್ಟು? 8 ಜನ. ಈಗ 4 ಹೆಣ್ಮಕ್ಳು ಇದ್ದಾರೆ, ಇಬ್ಬರು ಅಣ್ಣ ತಮ್ಮಂದ್ರೆ ನಾವಿದ್ದೀವಿ. ಓಕೆ, ಅಂದರೆ ನೀವು ಎಷ್ಟನೇವರು ಸರ್? ನಾನು ಒಂದು ಅಣ್ಣ, ಅಕ್ಕ, 5 ಐದನೇವರು. 5 ಪಂಚಮ. ಎಸ್ ಸರ್. ಹೇಗಿದ್ರಿ ಸರ್ ನೀವು ಚೈಲ್ಡ್ಹುಡ್ಡಲ್ಲಿ, ಅಪ್ಪ ಅಮ್ಮನ ಜೊತೆ, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರ ಜೊತೆ ಹೇಗೆ? ಎಲ್ಲ ತುಂಬ ಕ್ಲೋಸ್ ಆಗಿದ್ವಿ. ತುಂಬ ಭಯಭಕ್ತಿ ಇತ್ತು, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇತ್ತು. ತಂದೆ ತಾಯಿ ತುಂಬ ಪ್ರೀತಿ ಮಾಡ್ತಾಯಿದ್ರು ನಮ್ಮನ್ನು. ನಮಗೆ ಸಾಯಂಕಾಲ ಆದರೆ ಪ್ರೇಯರ್ ಮಾಡಬೇಕು ಎಲ್ಲ ಒಟ್ಟು ಕೂತ್ಕೊಂಡು. ಆ ಥರ ಒಂದು ಸಿಸ್ಟಮ್ ಇತ್ತು ನಮ್ಮ ಮನೆಯೊಳಗೆ. ಎವ್ರಿ ಡೇ 6-7 ಒಳಗೆ ಎಲ್ಲರೂ ಎಲ್ಲಿದ್ದರೂ ಬರಬೇಕು. ಓಕೆ. ಪ್ರೇಯರ್ ಒಂದು 1/2 ಒನ್ ಅವರು ಜಪ ಮಾಡಬೇಕು, ದೇವ್ರಿಗೆ ಧ್ಯಾನ ಮಾಡಬೇಕು, ಆಮೇಲೆ ಊಟ ಗೀಟ ಮಾಡಿ ಓದೋದಿದೆ ಓದ್ಕೊಂಡು ಹಿಂಗೆ ಹೋಗಿ ಮಲ್ಕೊಂಬೋದು. ಹಿಂಗೆ ಸಿಸ್ಟಮ್. ಎಲ್ಲಿ ಸರ್ ಓದಿದ್ದು, ಯಾವ ಸ್ಕೂಲು? ನಾನು ಇದು ವರ್ತೂರು ಹೈಸ್ಕೂಲು. ವರ್ತೂರು ಹೈಸ್ಕೂಲು. ಓಕೆ. ಮಿಡಲ್ ಕ್ಲಾಸ್ ಅಲ್ಲಿ ಪ್ರೈಮರಿಯಿಂದನೂ ಹೈಸ್ಕೂಲ್ವರೆಗೂ ಅಲ್ಲೇ ಓದಿದ್ದು ನಾನು. ಏನಂದ್ರೆ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಶನ್? ಎಜುಕೇಷನ್ SLC ವರೆಗೂ ಓದ್ದೆ, ಫೇಲ್ ಆಗಿಬಿಟ್ಟೆ. ಅಯ್ಯೋ. ಓಕೆ. ಆಮೇಲೆ ಬಿಟ್ಬಿಟ್ಟೆ. ಓಕೆ. ಸ್ವಲ್ಪ ಮನೆ ಪರಿಸ್ಥಿತಿ ಹಂಗಿತ್ತು. ಓಕೆ. ಓದಾಗ ಆಮೇಲೆ ಹೋಗಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಸೇರ್ಕೊಂಡೆ ಒಂದು ಕಡೆ. ಅದೇ ನಿಮ್ದು ವಾಚ್ ಬಿಸ್ನೆಸ್? ಅದೇ ನಮ್ಮ ತಂದೆ ಮಾಡ್ತಾ ಇದ್ರು ಆ ಕೆಲಸ. ಅದು ನನಗೆ ಟಚ್ ಇತ್ತು ಸ್ವಲ್ಪ ಮನೆಯೊಳಗೆ. ಅಂದ್ರೆ ತಂದೆ ವಾಚ್ ಕೆಲಸದಲ್ಲಿ ಇದ್ರು, ಮಾಡ್ತಾ ಇದ್ರು. ಸೊ ಅದು ಟಚ್ ಇತ್ತು, ಅದನ್ನ ಇಟ್ಕೊಂಡು ನಾನು ಬೆಂಗಳೂರಿಗೆ ಹೋದೆ ಏನೋ ಒಂದು ಕೆಲಸಕ್ಕೆ. ಅಲ್ಲಿ ಒಂದು ಅಂಗಡಿಯೊಳಗೆ ವಿಚಾರಿಸಿದೆ, ಏನಪ್ಪ ನನ್ನ ಕೆಲಸ ಸಿಗುತ್ತಾ ಅಂದೆ. ಕೊಡ್ತೀವಿ ಬಾ ಅಂದರು. ಸೊ ಯಾರನ್ನ ಗುರ್ತಿದ್ರೆ ಕರ್ಕೊಂಬಾ ಅಂದರು. ಸೊ ಪಕ್ಕದಲ್ಲೇ ಒಬ್ಬ ಎಚ್ ದಾಸಪ್ಪ ಅಂತಿದ್ರು, ತುಂಬ ಫೇಮಸ್ ಆಯಪ್ಪ. ಸೊ ನಮ್ಮ ತಂದೆ ಫ್ರೆಂಡ್ ಅವರು. ಸೊ ನಾನು ಬಂದು ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಹಿಂಗಾಯ್ತಲ್ಲ ಅಂದೆ. ಬಂದರು ನಮ್ಮ ತಂದೆ, ಬಂದು ಅಯ್ಯಪ್ಪನಿಗೆ ಹೇಳಿದ್ರು, ದಾಸಪ್ಪನಿಗೆ ನನ್ನ ಮಗನ ಇಲ್ಲಿ ಕೆಲಸ ಬೇಕಂತ ಹೇಳು ಅವನಿಗೆ. ಹೇಳ್ದು ನನ್ನ ಹತ್ರ ಇರಲಿ ಬಿಡು, ಇಲ್ಲ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಅಲ್ಲಿ ಹೋಗ್ತೀನಿ ನಾನು. ಸರಿ ಹೇಳಿದ್ರು ಅವ್ರು, ಸರಿ ನಾಳೆಯಿಂದ ಕೆಲಸಕ್ಕೆ ಬಾ ಅಂದರು. ಅದು ವಾಚ್ ಅಂಗಡಿನಾ ಸರ್? ವಾಚ್ ಅಂಗಡಿ, ದೊಡ್ಡ ಅಂಗಡಿನೇ ಅದು. ಕೆಲ್ಸಕ್ಕೆ ಹೋದ್ರೆ ಬೆಳಗ್ಗೆ ಹೋಗೋದು, ರಾತ್ರಿಗೆ ಬರೋದು, ಹಿಂಗೆ ಮಾಡ್ಕೊಂಡಿದ್ದೆ. ನಮ್ಮ ತಂದೆ ಇಲ್ಲಿ ಮಾರುತಳ್ಳಿಯೊಳಗೆ ಒಂದು ಅಂಗಡಿ ಶಾಪ್ ತೆಗೆದಿದ್ರು ನಮ್ಮ ತಂದೆ 1971 ಅಲ್ಲಿ. ನೀವು ವರ್ತೂರಿಂದ ಅಪ್ ಅಂಡ್ ಡೌನ್ ಮಾಡ್ತಿದ್ದೀರಾ? ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ. ಬಳೆಪೇಟೆನಲ್ಲ ಸರ್ ಅಂಗಡಿ ಅದು? ವಾಚ್ ಅಂಗಡಿ ನೀವು ಕೆಲಸ ಮಾಡ್ತಾ ಇದ್ದು? ಹಾಂ, ಅದು ಚಿಕ್ಕಪೇಟೆ ಒಳಗೆ ಕಲೀಲ್ ಅಂಗಡಿ ಇದೆ. ಕಲೀಲ್ ಬಿಲ್ಡಿಂಗ್ ಅದೇ ಫೇಮಸ್ ಅದು. ಕಲೀಲ್ ಬಿಲ್ಡಿಂಗ್ ಆ ಎದುರಿಗೆ ಒಂದು ಎಚ್ ದಾಸಪ್ಪ ಅಂತ ಅಂಗಡಿ ಇದೆ. ಆ ದಾಸಪ್ಪ ಅಂಗಡಿ ಪಕ್ಕದೇ DRC ಅಂತ ಇತ್ತು. ಓಕೆ. ಬಾರ್ಬಡಿಸ್ ಅವರು ಅಯ್ಯಪ್ಪಂದು 2 ಅಂಗಡಿ ಇತ್ತು. DRC ಅಂತ ಒಂದು, ಬಳೆಪೇಟೆ ಸರ್ಕಲ್ ಅಲ್ಲಿ PDC ಅಂತ ಇತ್ತು. ಸೊ ನಾನು 2 ದಿವಸ DRC ಇಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನಂದ್ರು ಅಲ್ಲಿ PDC ಕಾರ್ನರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನಾನು ಬರೋದು ಹೋಗೋದು ಅಯ್ಯಪ್ಪನ ಗೊತ್ತಾಗಿ ತುಂಬ ಕಷ್ಟ ಆಗುತ್ತೆ ಇವನಿಗೆ ಅಂತ ಒಂದು ಮೋಟರ್ ಸೈಕಲ್ ಕೊಡಿಸಿದ್ರು ನನಗೆ. ಅವರೇ ಕೊಡಿಸ್ಬಿಟ್ಟು ತಿಂಗಳಿಗೆ 100 ಇಟ್ಕೊಳ್ತೀನಿ ಅಂತ. ಸರಿ, ಇಟ್ಕೊಳ್ಳಿ. ಅಲ್ಲಿ ವಾಚ್ ರಿಪೇರಿ ಮಾಡ್ತಾ ಇದ್ದೆ. ಸೇಲ್ಸು ಎಲ್ಲಾನು ಬರ್ತಾ ಇದ್ರಲ್ಲ ಕಸ್ಟಮರು, ಪೆಟ್ರೋಲ್ಗೂ ಕಾಸು ಅವರೇ ಕೊಡ್ತಾ ಇದ್ರು. ಪೆಟ್ರೋಲ್ ಎಷ್ಟು ಅಂದ್ರೆ 5 ಕೊಟ್ರೆ 5 ಪೆಟ್ರೋಲ್ ಹಾಕಿ ಆಯಿಲ್ ಹಾಕಿ 40 ಕೈ ಕೊಡ್ತಾ ಇದ್ರು ರಿಚ್ಮಂಡ್ ಸರ್ಕಲ್ ಅಲ್ಲಿ. 90 ಒಂದು ಲೀಟರ್. ಅವಾಗ ಒಂದು ಲೀಟರ್. ಯಾವ ಬೈಕ್ ಸರ್ ಅದು? ಜಾವ. ಏ, ನೀವು ಇದ್ದಿದ್ದ ಗ್ಲಾಮರ್ಗೆ ಜಾವ ಅಲ್ಲಿ ಬರ್ತಿದ್ರೆ. ಹಂಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿ ಮನೆ ಕಡೆ ಸ್ವಲ್ಪ ತಂದೆ ತೀರೋದ್ರು, ಅಣ್ಣ ತೀರೋದ್ರು. ಹೇಗೆ ಸರ್, ಏನಾಗಿತ್ತು ತಂದೆಯವ್ರಿಗೆ? ವಯಸ್ಸಾಗಿತ್ತು ನಮ್ಮ ತಂದೆಗೆ. ಅಣ್ಣನಿಗೆ ಅನ್ಎಕ್ಸ್ಪೆಕ್ಟೆಡ್ ತೀರೋದ್ರು. ಅವಾಗ ಮನೆಯೊಳಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಅರಿಕೇಸರಿ ನಿಮ್ಮ ಸ್ಕ್ರೀನ್ ನೇಮಾ ಸರ್? ಇಲ್ಲ, ಅದು ಮಾವನಕೆರೆ ರಂಗನಾಥ ಆತರು.
ಅವರು ನನಗೆ ಹೆಸರಿಟ್ರು, ಹೆಸರಿರ್ಲಿ ನಿನಗೆ ಸಿನಿಮಾದೊಳಗೆ ಅಂತ. ನಿಮ್ಮ ಮೂಲ ಹೆಸರೇನು? ನನ್ನ ಹೆಸರು ಜೆ ಆಂಥೋನಿ ಅಂತ. ಜೆ ಆಂಥೋನಿ? ಓ, ನಾನು ಕ್ರಿಶ್ಚಿಯನ್. ಗೊತ್ತು ಗೊತ್ತು ಸರ್, ಐನೋ ಐನೋ. ಸೊ ಅರಿಕೇಸರಿ ಆಗಿದ್ದು ಯಾವ ಪಿಕ್ಚರ್ ಇಂದ ಸರ್? ಅದು ಫಸ್ಟ್ ಇದು ಸಂಘರ್ಷ ಪಿಕ್ಚರ್ ಇಂದ. ಮಾವಿನಕೆರೆ, ಮಾವಿನಕೆರೆ ಹೆಸರಿಟ್ಟಿದ್ದವರೇ ರಂಗನಾಥ್ ಅವರು. ರಂಗನಾಥ್ ಅರಿಕೇಸರಿ ಅಂತ. ಆದ್ರೆ ಅದ್ ಹೆಸರಿಡೋದಕ್ಕೆ ಏನಾದ್ರು ರೀಸನ್ ಇತ್ತ? ಇದೇ ಹೆಸರಿಡಬೇಕು ಅನ್ನೋದಕ್ಕೆ ಏನೋ ಅವರು ಎಲ್ಲ ಏನೋ ಲೆಕ್ಕಾಚಾರ ಮಾಡಿ ಅರಿಕೇಸರಿ ಸಿಂಹ ತರ ಇದು ಹೆಸರು ಅಂತ ಏನೋ ಹೇಳಿ ಅವರು ಇಟ್ರು, ಈ ಹೆಸರು ಇರ್ಲಿ ನಿನಗೆ. ಓಕೆ, ಸಿನಿಮಾಗೆ ಹೇಗೆ ಬಂದಿದ್ದು ಸರ್ ನೀವು? ಸಿನಿಮಾಗೆ ಬರೋದು ಇದೇ, ಈ ವಾಚ್ ಅಂಗಡಿಗಳಿಗೆ ಇರ್ತಾ ಇದ್ನಲ್ಲ, ಆ ಒಬ್ಬ ಹುಡುಗ ಅಲ್ಲಿ ಒಬ್ಬ ಸ್ಟುಡಿಯೋ ಇತ್ತು, ಸುಂದರನಾಥ್ ಸುವರ್ಣ ಅಂತ ಒಬ್ಬ ಕ್ಯಾಮ್ರಾಮನ್ ಆತ. ಗೊತ್ತು ಸರ್, ಸುಂದರನಾಥ್ ಫೋಟೋಗ್ರಾಫರ್. ಸೊ ಆತನು ಬಂದ ಅಂಗಡಿಗೆ, ಸರ್ ನೀವು ಸಿನಿಮಾಗಳು ಮಾಡ್ತೀರಾ, ನಾನು ನಿಮಗೆ ಸಿನಿಮಾಗಳು ಪಾರ್ಟಿಸ್ಕೊಡ್ತೀನಿ ಅಂತ. ಏನಪ್ಪ ಹಿಂಗೆ ಕೇಳ್ತೀಯ, ನೀವು ಬಂದು ನೋಡಿ ಸರ್, ನಾವು ಕೊಡಿಸ್ತೀನಿ. ಸರಿ, ಕರ್ಕೊಂಡೋದ. ಅಲ್ಲಿ ಒಂದು ರಮೇಶ್ ಅಂತ ಒಬ್ರು ಇದ್ರು, ಡೈರೆಕ್ಟ್ರ್ ಆಯಪ್ಪ. ಸೊ ಸಿನಿಮಾ ಸ್ಟಾರ್ಟ್ ಮಾಡಿದ್ರು, ಮಾಡಿ ಒಂದು 15-18 ದಿವಸ ಶೂಟಿಂಗ್ ಮಾಡಿದ್ರು, ತಿರುಗಿ ಒಂದು 5-6 ದಿವಸ ಶೂಟಿಂಗ್ ಮಾಡಿದ್ರು. ಯಾವ ಪಿಕ್ಚರ್ ಸರ್? ಅದು ಮೈದಾನ ಅಂತ ಮಾಡಿದ್ರು. ಸೊ ಆಮೇಲೆ ಆ ಪಬ್ಲಿಸಿಟಿ ಬರೋಕ್ಕೆ ಶುರುವಾಯಿತು ಪೇಪರ್ಗಳಲ್ಲಿ, ನನ್ನ ಫೋಟೋ ಎಲ್ಲ ಆಗಿ ಪೇಪರ್ ಒಳಗೆ ಬರೋಕ್ಕೆ ಶುರುವಾಯಿತು. ಮೈದಾನದಲ್ಲಿ ನೀವು ಹೀರೋ? ಹಾಂ, ಹೀರೋ. ಓ, ಮಿಥುನ ಅಲ್ವಾ ಸರ್ ಫಸ್ಟ್ ಪಿಕ್ಚರ್ ಹೀರೋ? ಇಲ್ಲ, ಮೈದಾನ. ಆಮೇಲೆ ಸಂಘರ್ಷ ಆದಮೇಲೆ ಮಿಥುನ ಬರೋದು. ಓಕೆ, ಫಸ್ಟ್ ಈಚೆ ಬಂದಿದ್ದು ಸಂಘರ್ಷನೆ. ಸಂಘರ್ಷನೆ, ಸಂಘರ್ಷ ಫಸ್ಟ್. ಯೌವನದ ಹೊಳೆಯಲ್ಲಿ, ಹೌದು, ಆ ಹಾಡು ಫೇಮಸ್ ಅದು. ಯೌವನದ ಹೊಳೆಯಲ್ಲಿ ಸರ್, ಅದು ಮಾರ್ನಿಂಗ್ ಶೋ ರೆಕಾರ್ಡ್ ಶೋ ಆಯ್ತು ಅಂತ ನಂಗೆ ಕಾಣಿಸ್ತದೆ. 6 ತಿಂಗಳು 1 ವರ್ಷ ಮಾರ್ನಿಂಗ್ ಶೋ ಓಡ್ತದ್ದು ಪ್ರಭಾತ್ ಥಿಯೇಟರ್ ಅಲ್ಲಿ. ಸಂಘರ್ಷ, ಸಂಘರ್ಷ. ಓಕೆ, ಆಮೇಲೆ ಮೈದಾನ. ಆಮೇಲೆ ಅವರು ಮೈದಾನ ಹಂಗೆ ಆದ್ಮೇಲೆ ಇದು ಪಬ್ಲಿಸಿಟಿ ಬಂದ್ಮೇಲೆ ಇವರು ಕರೆದ್ರು ಬಸವರಾಜ್ ಕಿಸ್ತೂರು, ನೀನು ಬರ್ತೀಯನಪ್ಪ ನಮ್ಮ ಪಿಕ್ಚರ್ ಒಳಗೆ ಚಾನ್ಸ್ ಕೊಡ್ತೀನಿ, ನೀನು ಮಾಡಿ ಏನೇನು. ಸರಿ ಸರ್ ಅಂತೆ, ನಂಗೆ ಟೆಚ್ಚೇ ಇಲ್ಲ ಅಂಥದ್ದು ಸಿಕ್ತು. ಸರಿ, ಹೋದೆ ಅಲ್ಲಿ ಕೆಂಚಮ್ಮ ಲಾಡ್ಜ್ ಅಂತಿದೆ, ಅಲ್ಲಿ ರೂಮ್ ಮಾಡಿದ್ರು ಅವರು. ಅಲ್ಲಿ NT ಜಯರಾಮ್ ರೆಡ್ಡಿ ಅಂತ ಬರ್ತಾಯಿದ್ರು, ಮತ್ತು ಈ ರಂಗನಾಥ್ ಇವರೆಲ್ಲ ಸೇರ್ತಾಯಿದ್ರು. ಸೊ ಅವರೆಲ್ಲ ಸೇರಿ, ಸರಿ ಅವರೆಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡಿ ನೀ ಈ ರೋಲ್ ಮಾಡು, ಈ ರೋಲ್ ಮಾಡು ಅಂತ ಹೇಳಿದ್ರು. ಓಕೆ ಆಯಿತು, ಶುರುವಾಯಿತು, ಪಿಕ್ಚರ್ ರಿಲೀಸು ಆಯಿತು, ಚೆನ್ನಾಗಿ ಓಡಿತು. ಆಮೇಲೆ ಮಾವಿನಕೆರೆ ರಂಗನಾಥ್ ನನ್ನ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನೋ, ನಿನಗೆ ಹೀರೋ ಮಾಡ್ತೀನಿ ಅಂದರು. ಸೊ ಅದೇ ಥರ ಮಿಥುನ ಮಾಡಿದ್ರು, ಅದರೊಳಗೆ ಹೀರೋ ಪಾರ್ಟ್ ಕೊಟ್ಟರು. ಮಂಜುಳಾ ಹೀರೋಯಿನ್ನು, ಶ್ರೀನಾಥ್ ಇನ್ನೊಂದು ಪ್ರಮುಖ ಪಾತ್ರದಲ್ಲಿದ್ದರು. ಸೊ ಹಿಂಗಾಗಿ ಆ ಪಿಕ್ಚರು ಚೆನ್ನಾಗಿ ಓಡ್ತು, ಅಷ್ಟೇನು ಇದೆಲ್ಲ ಓಡ್ತು ಚೆನ್ನಾಗೆ. ಆಮೇಲೆ ಹಿಂಗೆ ಬರ್ತಾ ಬರ್ತಾ ಲಿಂಕ್ ಅಬ್ಬಾಯಿ ನಾಡು ಸಿಕ್ಕಿದ್ರು, ಮೋಗನ್ ಸೈಡು, ಮತ್ತೆ ಸೀತಾರಾಮು. ಹಿಂಗೆ ನಿಮ್ಮ ಪಾತ್ರ ಸೀತಾರಾಮು ಡೈಲಾಗ್ಗಳು ಇವತ್ತಿಗೂ ಜನ ನೆನಪು ಇಟ್ಕೊಂಡಿದ್ದಾರೆ ಸರ್, ನಿಮ್ಮ ಡೈಲಾಗ್ದು. ಜನಗಳು ಗುರ್ತಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಶತ್ರುಘ್ನ ಸಿನ್ಹಾ ಆಫ್ ಕನ್ನಡ ಸಿನಿಮಾ. ಅವರವರೇ, ನಾನೇ ಹಂಗೆ ಹೇಳೋಕ್ಕಾಗಲ್ಲ, ಅದು ಪಾಪ ಅವ್ರವ್ರ ಕೆಪಾಸಿಟಿ ಅವ್ರದ್ದು. ಏನೋ ನನಗೆ ಜನ ಹಂಗೆ ಅಂತ ಇದ್ರು, ಶತ್ರುಘ್ನ ಚೆನ್ನಾಗಿ ಹೆಂಗೆ ಇದ್ದೀರ ನಿಮ್ಮಂಗೆ. ಆಮೇಲೆ ಅಂಬರೀಷ್ ಅವ್ರು ನಿಮ್ಮ ಥರನೇ ಕಾಣ್ತಾ ಇದ್ದಾರೆ. ಅದು ಅಂತ ಇದ್ರು, ಅವನಿಗೆ ಚೆನ್ನಾಗಿ ಕ್ಲೋಸೇ ನನಗೆ. ಅವನು ಅವ್ನ ಪಿಕ್ಚರಲ್ಲಿ ಮಾಡಿದ್ದೆ ಜೊತೆಗಳಿಗೆ, ಅದೊಂದು ಪಿಕ್ಚರಲ್ಲಿ ಮಾಡಿದ್ದೆ. ವಿಷ್ಣುವರ್ಧನೂ ಅಷ್ಟೇ, ಅಯ್ಯಪ್ಪನು ತುಂಬ ಒಳ್ಳೆಯವನು. ಶ್ರೀನಾಥ್ ಎಲ್ಲ ತುಂಬ ಜನರಲ್ ಮ್ಯಾನ್ಸು, ಎಲ್ಲ ಎನ್ಕರೇಜ್ ಮಾಡೋರೆ, ಯಾರು ಇದು ಮಾಡೋರಿಲ್ಲ. ಆಮೇಲೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ಒಳಗೂ ಒಂದು ಪಿಕ್ಚರ್ ಒಳಗೆ ಒಂದು ಮಾಡಿದೆ, ಒಂದು ರೋಲು ಹಾವಿನ ಹೆಡೆ ಮಾಡಿದ್ರಿ? ಹಾವಿನ ಹೆಡೆ ಅವಳಿಗೆ. ನಿಮ್ಮ ಪುತ್ರ ಪ್ರಭುವಾಗಿ ಸರ್ ಪೂಜೆ ನಾಮದಲ್ಲಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಅನ್ನ ಪಾನಗಳಿಂದ ನಮಗೆ ಒಳ್ಳೆ ಆರೋಗ್ಯವನ್ನು ನೀವು ದಯಪಾಲಿಸುತ್ತೆ ಎಂದು ವಿಶ್ವಾಸಿಸುತ್ತೇವೆ. ದೇವರೇ, ಈ ಅನ್ನ ಪಾನ ನಿಮ್ಮನ್ನು ಆಚರಣೆ ಆಶೀರ್ವದಿಸುತ್ತೇವೆ, ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕಾಗಿ ಬೇಡುತ್ತೇವೆ ತಂದೆ. ಹೆಚ್ಚು ಜನ ಊಟ ಇಲ್ಲ ಅವರಿಗೆ ಕೊಡಿ. ತುಂಬ ಚೆನ್ನಾಗಿದೆ, ನಾವು ತಿಂಗಳ ಇದೆ ಫಸ್ಟ್ ಟೈಮ್ ಇದು ಅದೃಷ್ಟ ಮಾಡಿದ್ರು. ಅನ್ನದಾತ ಸುಖಿ ಭವ ಅಂತ ಹೇಳ್ತಾರ, ನಮಗೆ ಊಟ ಅಡಿಗೆ ಮಾಡಿರ್ತೀನಿ. ರಾತ್ರಿ ಚಿಕನ್ ಮಟನ್ ತಗೊಂಡ್ಬಿಡ್ತಾರೆ ಫ್ರೆಂಡ್ಸ್ ಇದೆ, ಅವಾಗಲೇ ತುಂಬ ಪಾರ್ಟಿ ಇತ್ತು, ಫ್ರೆಂಡ್ಸ್ ಪಾರ್ಟಿ. ಸೊ ಮಟನ್ ಚಿಕನ್ ಅವಾಗ 11 ಗಂಟೆ ಅಡಿಗೆ ಮಾಡಿದ್ರು ರಾತ್ರಿ. ಅಷ್ಟು ಜನ ಫಿಲಿಮ್ ಚಾನಲ್ ಎಲ್ಲ ತಗೊಂಡ್ರೆ ಕಟ್ಕೊಂಡಾದ್ರು ಜೊತೆ ಹುಡುಗರು ಬರ್ತಾ ಇದ್ರು ಜನ. ಚಿಕನ್ ಮಟನ್ ತಗೊಂಡು ದಾರಿ ಹುಡುಗಿ ತೊಂದ್ರೆ ಮನೆಗೆ ಬಂದ್ರೆ ಅವ್ರು ಮಾಡೋದು 12 ಗಂಟೆಗೆ ತಿನ್ನೋದು. ಪಲಾವ್ ಹಾಕೋಣ ಅಲ್ಲ, ಇದು ಆಕ್ಚುಲಿ ಈ ರೊಟ್ಟಿಗೆ ಇದು ಚೆನ್ನಾಗಿ ರೊಟ್ಟಿ ಹಾಕಿ
ಇನ್ನೊಂದು ರೊಟ್ಟಿ ಕೊಡ್ತೀನಿ. ಕೊಡಿ ಕೊಡಿ. ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್.